ಅದೇ ರೀತಿ ಈಗ ನಮ್ಮ ತ್ರಿಲಾಲ್ ಮಂಜು ಸರ್ ನಮ್ಮ ಜೊತೆ ಇದ್ದಾರೆ ಇವರ ಸಾಹಸಗಳ ದೃಶ್ಯಗಳನ್ನು ನೋಡೋದಕ್ಕೆ ಎಲ್ಲರಿಗೂ ಸಹ ಒಂದು ಅಚ್ಚುಮೆಚ್ಚು ಅಂತ ಹೇಳಬಹುದು ಇವತ್ತು ನಮ್ಮ ಇವತ್ತಿನ ಈ ಸಿನಿಮಾಕ್ಕೆ ಬಂದಿದ್ದಾರೆ ಇವತ್ತಿನ ಈ ಸಿನಿಮಾ ಬಗ್ಗೆ ಅವರ ಒಂದು ರಿವ್ಯೂ ಏನು ಹೇಳ್ತಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ದ ಚೆಕ್ಮೇಟ್ ನೋಡ್ಕೊಂಡಿ ತಾನ ಆಚೆ ಬಂದೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋಂತ ಒಂದು ಸಿನಿಮಾ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಒಂದರ ರೇರ್ ಕಾನ್ಸೆಪ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೆಗ್ಯುಲರ್ ಸಿನಿಮಾಗಳು ಜೊತೆಗೆ ಈ ಸಿನಿಮಾ ಬೇರೆ ಪ್ಯಾಟರ್ನ್ ಅಲ್ಲಿ ನಿಲ್ಲುತ್ತೆ ಅಂದ್ರೆ ಒಂದು ನಾಲ್ಕು ಜನ ಫ್ರೆಂಡ್ಸ್ ಏನೇನು ಕಷ್ಟಪಡ್ತಾರೆ ಏನೇನು ಆಗುತ್ತೆ ಅನ್ನೋ ಟ್ವಿಸ್ಟ್ಗಳು ಆಮೇಲೆ ಬಿಗಿನಿಂಗ್ ಇಂದ ಎಂಡ್ ವರೆಗೂ ಆಡಿಯನ್ಸ್ ನ ಹೋಲ್ಡ್ ಅಲ್ಲಿ ಇಡುತ್ತೆ ಅಂದ್ರೆ ಸ್ಕ್ರೀನ್ ಪ್ಲೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟ್ವಿಸ್ಟ್ಗಳು ತುಂಬಾ ಚೆನ್ನಾಗಿದೆ ಅಂಡ್ ಬೆಳದಿಂಗಳ ಬಾಲೆ ಆದಮೇಲೆ ಚೆಸ್ ಅಳವಡಿಸಿರೋಂತ ಆ ಗೇಮ್ನ ಅಳವಡಿಸಿರೋಂತ ಒಂದು ಕತೆ ಕೊನೆವರೆಗೂ ನಿಲ್ಲಿಸುತ್ತೆ ಕೊನೆವರೆಗೂ ಇಂಟ್ರೆಸ್ಟ್ ಇದೆ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಂಜನ್ ಹಾಸನ್ ನಮಗೆ ತುಂಬ ಆತ್ಮೀಯರು ಅವರ ನಮ್ಮ ಸ್ನೇಹಿತರು ಅವರ ಜೊತೆಗೆ ಸತ್ಯ ವಿಜಯ್ ಚಂಡೂರ್ ಅವರು ಆಮೇಲೆ ಉಳಿದ ಎಲ್ಲ ಕಲಾವಿದರು ಬಹಳ ಅಚ್ಚುಕಟ್ಟಾಗಿ ಪಾತ್ರ ಮಾಡಿದ್ದಾರೆ ಆ ಕತೆಗೆ ತಕ್ಕ ಹಾಗೆ ಅವರು ಒಂದೊಂದು ಪಾತ್ರನು ಜೀವ ಕೊಟ್ಟಿದ್ದಾರೆ ಬಹಳ ಎಂಜಾಯ್ ಮಾಡಿದೆ ನಾನು ಸಿನಿಮಾನ ಡೆಫಿನೆಟ್ಲಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ ದ ಚೆಕ್ಮೇಟ್ ಮಿಸ್ ಮಾಡಬೇಡಿ ದಯವಿಟ್ಟು ಥಿಯೇಟ್ರಲ್ಲಿ ಎಲ್ಲರೂ ನೋಡಿ ಒಂದು ಒಳ್ಳೆ ಸಿನಿಮಾನ ನೋಡಿದಾಗತ್ತೆ ಡೆಫಿನೆಟ್ಲಿ ಚೆನ್ನಾಗಿದೆ ಸರ್ ಅಂದರೆ ಇದು ಪಾರ್ಟ್ ಟೂ ಥರನು ಕ್ವಶನ್ ಮಾರ್ಕ್ ಥರ ಇಕ್ಕಿದ್ದಾರೆ ಇದು ನೆಕ್ಸ್ಟ್ ಯಾವ ಲೆವೆಲ್ಗೆ ಇರ್ಬೋದು ಸರ್ ಆದರೆ ಈ ಸಿನಿಮಾ ಪಾರ್ಟ್ ಟೂ ಮಾಡಿದ್ರು ಅದು ಕ್ಯೂರಿಯಾಸಿಟಿ ಚೆನ್ನಾಗಿರುತ್ತೆ ಅಂದರೆ ಕತೆಯಲ್ಲಿ ಆ ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ ಪಾರ್ಟ್ ಟೂಗೆ ಕಂಟಿನ್ಯೂ ಮಾಡ್ತೀವಿ ಅಂತ ಆ ಒಂದು ಕ್ಲೂ ಕೊಟ್ಟಿದ್ದಾರೆ ಕತೆಯಲ್ಲಿ ಗ್ರಿಪ್ ಇರೋದ್ರಿಂದ ಡೆಫಿನೆಟ್ಲಿ ಅದು ಮಾಡ್ಬೋದು ಈ ಸಿನಿಮಾನ ಜನ ಗೆಲ್ಲಿಸಿ ಪಾರ್ಟ್ ಟೂಗೂ ಅವರು ಮಾಡೋದಕ್ಕೆ ಅವ್ರಿಗೊಂದು ಹುಮ್ಮಸ್ಸು ಬರುತ್ತೆ ಸೊ ಡೆಫಿನೆಟ್ಲಿ ಪಾರ್ಟ್ ಟೂನು ಚೆನ್ನಾಗಿರುತ್ತೆ ದ ಚೆಕ್ಮೇಟ್ ನಿಜವಾಗ್ಲೂ ಎಲ್ಲರೂ ನೋಡಿ ವೆರಿ ನೈಸ್ ಮೂವಿ ವಿತ್ ಫ್ಯಾಮಿಲಿ ನೋಡಿ ಕತೆ ಆ್ಯಂಡ್ ಡೈರೆಕ್ಷನ್ ಫೋಟೋಗ್ರಫಿ ಭಾಳನೇ ಎಂಜಾಯ್ ಮಾಡಿದೆ ನಾನು ಡೈರೆಕ್ಷನ್ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಪಾತ್ರಗಳು ಚೆನ್ನಾಗಿ ಮಾಡಿದ್ದಾರೆ